900 करोड़ क्या कितना काम हो गया वा? क्या है कि सरकार ಆಗುತ್ತೆ ಎರಡು ತಿಂಗಳಲ್ಲಿ ಆಗೋ ಕೆಲಸ ಒಂದು ವರ್ಷ ಟೈಮ್ ಕೊಡ್ತೀನಿ ಕೆಲಸ ಆಗೋದು ಆಗಲ್ಲ ಆಗಲ್ಲ ಮೊದ್ಲಂಗೆ ಮಾಡಿದ್ದೆ ಓಂಡ್ ಓವರ್ ಮಾಡಿದಾಗ ಬಿಲ್ ಮಾಡ್ಕೊಂಡು ಚಿಂದಾಕ್ಬಿಟ್ರೆ ಅವಾಗ ಶೀಟ್ಗಳೆಲ್ಲ ಎತ್ತಾಕ್ಬಿಟ್ಟು ಮಾಡಿಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಅದೊಂದು ದೊಡ್ಡ ರಾಮಾಯಣಕ್ಕೆ ಹಿಡಿದು ಕೊಟ್ಟರೆ ಏನು ಮಾಡಿದ್ರಿ ಇವಾಗ ಏನು ಮಾಡಲ್ಲ ನೋಡಿ ಗೊಬ್ಬರ ಗಿಡಗಳೆಲ್ಲ ಬೆಳ್ಕೊಂಡು ಯಾ ಏನು ಅವತಾ ಇದನ್ನ ಯಾರನ್ನ ಸ್ಟೇಡಿಯಂ ಅಂತಾರೆ ಇದನ್ನ ನಿಮ್ದು ಇದೇನ ಪೇಟೆ ಹಾಂ ಇಲ್ಲೇ ಇರೋದು ದಿನ ಬರ್ತೀರಾ ನೀವು ಇಲ್ಲಿ ನೋಡ್ತೀರಾ ಬಂದು ಕಾಮಗಾರಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಏನು ಕೆಲಸ ಆಗ್ತಲ್ಲ ಮೂರು ಜನ ನಾಲ್ಕು ಜನ ಕಾಮಗಾರಿ ಮಾಡ್ತಾವ್ರೆ ಈ ಮೂರು ಜನ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ವರ್ಷ ಬೇಕು 9 ಕೋಟಿ ಕಾಮಗಾರಿ ಇಷ್ಟೇನ ನಡೀತಾರ ಅದಕ್ಕೆ ಕಾಮಗಾರಿನ ಇದನ್ನೇನು ಕೇಳೋರು ಮಾಡೋರು ಯಾರು ಇಲ್ವ ಇದು ಸರ್ಕಾರದ ದುಡ್ಡು ಸರ್ಕಾರದ ಇಡೀ ಜಿಲ್ಲೆಗಿರತಕ್ಕಂಥ ಕ್ರೀಡಾಂಗಣ ಇದೊಂದೇ ಇದು ಎಂಟೈರ್ ಡಿಸ್ಟಿಕ್ಗೆ ಈ ಕ್ರೀಡಾಂಗಣ ಯಾವ ಥರದಲ್ಲಿ ಮಾಡ್ತಾ ಇದಾರೆ ಸ್ವಾಮಿ ಎಷ್ಟು ಮಾತ್ರ ಸರಿ ಇದೆ ಅದು ಸರ್ಕಾರ ದುಡ್ಡು ಸರ್ಕಾರ ಅಧಿಕಾರಿಗಳು ತಿಂತಾವ್ರ ಅಷ್ಟೇ ತಪ್ಪೇನು ಅದ್ರ ಸದ್ಯದಲ್ಲಿ ಇವರು ಈ ಕಾಮಗಾರಿ ತಗೊಂಡಿರೋ ಗುತ್ತಿಗೆದಾರರು ಅದ್ರ ಶಾಮೀಲಾಗೆ ಮಾಡಿರೋದು ಇದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದಾರಲ್ಲ ಇವ್ರ ಗಮನಕ್ಕೆ ಇಲ್ಲ ಇವ್ರಿಗೆ ಒಂದು ಮೂರು ವರ್ಷದಿಂದ ನಮ್ಮ ಮಕ್ಕಳಿಗೆ ಕ್ರೀಡೆಗಳೇ ಇಲ್ಲ ಪಾಪ ಅಲ್ಲಿ ಬೆಳಿಗ್ಗೆ ನಾವು ನೋಡ್ತಾ ಇರ್ತೀವಿ 6 ಗಂಟೆಯಲ್ಲಿ ರೋಡಲ್ಲಿ ಓಡಾಡ್ತಾರೆ ಫುಟ್ಬಾತ್ ಅಲ್ಲಿ ಓಡಾಡ್ಕೊಂಡು ಮಕ್ಕಳು ಓಡಾಡ್ತಾರೆ ಏನು ಅವ್ರಿಗೆ ಕ್ರೀಡೆಗಳು ಕಲಿಸ್ತಾ ಇದಾರೆ ಇವರು ಅದಕ್ಕೊಂದು ವಸತಿ ಶಾಲೆ ಅಂತ ಮಾಡಿದ್ದಾರೆ ಇವರು ಏನು ಬೇಕಾಗಿತ್ತು ವಸತಿ ಶಾಲೆ ಮಾಡ್ತಾ ಇದಾರೆ ಇಲ್ಲೇ ನಾವು ನೋಡ್ತಾ ಇದೀವಿ ಇಲ್ಲೇ ಹುಡುಗರು ಕಾಮಗಾರಿ ಮಾಡ್ತಾ ಇದಾರೆ ಇದು ಮಾಡ್ತಾ ಇದಾರೆ ಪಾಪ ಸ್ಪೋರ್ಟ್ಸ್ ಹಾಸ್ಟೆಲ್ ಹುಡುಗರು ಹಾಸ್ಟೆಲ್ ಹುಡುಗರು ಮಕ್ಕಳು ಆಚೆ ಟ್ರೈನಿಂಗ್ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಅವ್ರ ರೇಂಜ್ ಇದೆ ಟ್ರೈನಿಂಗ್ ವೀಲಿಂಗ್ ಇರ್ತಾ ವೀಲಿಂಗ್ ನಡೀತಾ ಇರ್ತಾರೆ ಲೋಕಲ್ ಹುಡುಗರು ನಾವು ಬೆಳಗ್ಗೆ ಸಾಯಂಕಾಲ ಆದ್ರೆ ಇಲ್ಲಿ ಬಂದು ಇದೆಲ್ಲ ನೋಡ್ಕೊಂಡು ಇದೆಲ್ಲ ಹೋಗ್ತಾನೆ ಇದೀವಿ ನಾವು ಹುಡುಗನ ಪ್ರಶ್ನೆನು ಮಾಡಿದ್ದಾಯ್ತು ನಮ್ಗೆಲ್ಲಿ ವಾಕಿಂಗ್ ಮಾಡೋದು ಇದು ಮಾಡೋದಕ್ಕೆ ಸ್ಪೋರ್ಟ್ಸ್ ಟ್ರೈನಿಂಗ್ ಮಾಡೋದಕ್ಕೆ ನಮ್ಗೆ ಎಲ್ಲೂ ಜಾಗ ಇಲ್ಲಣ್ಣ ಇಲ್ಲ ಆಚೆ ಹೊರಗಡೆ ಇಲ್ಲಿ ಕಳಿಸಿದ್ರೆ ಹಿಂಗೆ ಓಡಾಡ್ಕೊಂಡು ಬರೋದ್ರಿ ಅಂತ ಅಷ್ಟೇ ಮಾಡ್ತಾ ಇರೋದು ಇನ್ನೇನು ಇವ್ರು ಮಾಡ್ತಾ ಇಲ್ಲ ಇವರು ಮೊದಲ ಶೀಟ್ಗೆ ಕಿತ್ತಾಕ್ದಾಗ ಹಂಗೆ ಮಾಡಿದ್ರು ಅರ್ಧಕ್ಕೆ ನೋಡಿ ಇವೆಲ್ಲ ತೆಗೀರಿ ಹೇಳ್ತೀನಿ ಇದೆಲ್ಲ ತೆಗೆದು ಹಾಕಿ ಹೇಳ್ತೀನಿ ಕೂಡ ಇದ್ರ ಮೇಲೆ ನಿಲ್ಸಿ ನೋಡಿ 2 ತಿಂಗಳಲ್ಲಿ ಕೆಲಸ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ಟೈಲ್ಸ್ ಎಲ್ಲ ಹಳೇದೇ ಇದು ಹೊಸದಲ್ಲ ಇದು ಅದನ್ನ ಇದ್ದಿದ್ದೆ ತೆಗೆದು ಅದೇ ಹೇಳ್ತಾರೆ ಅದೇ ಮತ್ತೆ ಹಾಕಿರೋದು ಆ ಕಡೆ ಅಲ್ಲಿ ನೋಡಿ ಆಗುತ್ತೆ 2 ತಿಂಗಳಲ್ಲಿ ಕೆಲಸ ಇರೋ ಕೆಲಸ ಮುಗಿಯ ಮುಗಿಸಕ್ಕೆ ಆಗುತ್ತೆ ಇದ ಇದಕ್ಕೆ 9 ಕೋಟಿನಾ 9 ಕೋಟಿ ಆಗಿರೋದು 1 ಕೋಟಿಗೆ 100 ಲಕ್ಷ 9 ಕೋಟಿ 9 ಕೋಟಿ 900 ಲಕ್ಷ 900 ಲಕ್ಷ ಕಾಮಗಾರಿ 3 ವರ್ಷದಿಂದ ನಡೀತಾ ಇದೆ ಏನ್ ನಡೀತಾ ಇದೆ ನೋಡಿ ಇದನ್ನ ಏನಿಲ್ಲ ಏನ್ ಮಾಡಿಲ್ಲ ನೋಡಿ 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 ಇನ್ನೆಲ್ಲ ತೆಗೀರಿ ಹೇಳ್ತೀನಿ ಹಿಂಗೇನೆ ಇದು ಕಾಮಗಾರಿ ಮಾಡಿದ ಫೆಬ್ರವರಿಯಲ್ಲಿ ಓಪನಿಂಗ ಫೆಬ್ರವರಿಯಲ್ಲಿ ಓಪನಿಂಗ್ ಅಂತ ಹೇಳಿ ಹಾಕವ್ರೆ ಪೇಪರ್ ಅಲ್ಲಿ ನೋಡಿದ್ರೆ ನೀವು ಇಲ್ಲ ನೋಡಿಲ್ಲ ನೋಡ್ತೀನಿ ನೋಡ್ರಿ 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 ಇವತ್ತು ಹಾಕವ್ರು ನೋಡಿ ಮೇಡಮ್ನ ಆಯಮ್ನ ಬಂದ ಅಲ್ಲೆಲ್ಲ ಡಿ ಸಿ ಸಾಹೇಬ್ ನಿನ್ನೆಲ್ಲ ಬಂದಿಲ್ಲ ನೋಡಿ ಫೆಬ್ರವರಿಲಿ ಆಗ್ಬಿಡುತ್ತೆ ಅಂತ ಹೇಳೋದ್ರಿಂದ ಆಗೋ ಕೆಲಸ ಇದೆ ಫೆಬ್ರವರಿಗೆ ಹಳೆ ಟೈಲ್ಸ್ ಅದು ಹಳೇದೆ 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 ಪೂರ್ತಿ ಹಳೇದೆ ಹಳೇದು ಕಿತ್ತು ಹಾಕೋದು ಇದಕ್ಕೆ ಪೂರ್ತಿ ಹಳೇದೆ ಹೊಸದು ಯಾವ್ದಿಲ್ಲ ಹೊಸದು ಯಾವ್ದಿಲ್ಲ ನಾವು ನೋಡಿರೋದ ಕಣ್ಣಿಂದ ನಾವು ನೋಡಿರೋದ ಕಣ್ಣಿಂದ ಇದು ಹಳೇದ್ ಯಾವ್ದಿತ್ತು ಹೊಸದ್ ಯಾವ್ದಿತ್ತು ನಾವು ನೋಡ್ತಾನೆ ಇದೀವಲ್ಲ ದಿನ ಇಲ್ಲಿ ದಿನ ಬರೋದು ಹೋಗೋದು ಬಂದು ಹೋಗರಲ್ಲ ನಾವು ಇಲ್ಲೇ ಏನ್ ಮಾಡಿಲ್ಲ ಹೊಸದ್ ಏನಿಲ್ಲ ಇದರಲ್ಲಿ ಏನು ಅರ್ಧ ಕೆಲಸ ಅರ್ಧ ಮುಖ ಕೆಲಸ ಆಗಿಲ್ಲ ಇದೆ ಅಲ್ಲಿ ಬಿಲ್ಗಿಲ್ ಮಾಡಕ್ಕೆ ಇದ್ದಿದ್ದು ಟೇಸ್ ಅನ್ನ ತೆಗ್ದ್ಬಿಟ್ಟು ಜೋಡಿಸ್ಬಿಟ್ಟು ಮತ್ತೆ ಅದೇ ಟೇಸ್ ಜೋಡಿಸ್ತಾರ ಅಷ್ಟೇ ಹೊಸದ ಏನಂದ್ರೆ ಮಧ್ಯಾಹ್ನದಲ್ಲಿ ಗ್ರಾಸ್ ಬೆಳೆಸೋರಲ್ಲ ಅಷ್ಟೇ ಅಷ್ಟೇ ಅದು ಅದೇನು 9 ಕೋಟಿನ ಅದಕ್ಕೆ ಬರೀ ಗ್ರಾಸ್ ಹಾಕಿರೋದಕ್ಕೆ ಡ್ರೈನಿಗೆ ನೋಡಿ ಡ್ರೈನಿಗೆ ನೀರು ಹೋಗೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದಾರೆ ನೋಡಿ ಏನಿಲ್ಲ ಅದೆಲ್ಲ ತೆಗ್ದಾಕೆ ಅದನ್ನ ತೆಗೀರಿ ಹೇಳ್ತೀನಿ ನಾನು ನಾರಾಯಣಗೌಡ ಫೋನ್ ಹಾಕ ನಾನು ನೋಡಿದೆ ಇವಾಗ ಅಷ್ಟೊಂದು ನೀವು ಸಿಕ್ಕಿದ್ರಲ್ಲ ನೋಡಿ ಎಲ್ಲ ಹಳೇದೇ ಇದು ಎಲ್ಲ ಹಳೇ ಕಿತ್ತಿಗಿರೋ ಟೇಸ್ ಎಲ್ಲ ಇದು ಕಾಣಿಸ್ತಾ ಇದೆ ನೋಡಿ ಹಳೇದು ಎಲ್ಲ ಹಳೇದು ಕಲರ್ ಇದೆಲ್ಲ ಹಳೇದೇ ಇದು ಎಲ್ಲ ಹಳೇದೇ ಇದ್ರಲ್ಲಿ ಇದ್ದಿದ್ದು ಮಣ್ಣು ತೆಗ್ದವ್ರೆ ಮತ್ತೆ ಅದೇ ಮಣ್ಣು ತೆಗೆದು ತುಂಬಿಸಿ ಏನು ಸ್ಟೇಡಿಯಂ ಅಂತಾರ ಇನ್ನು 2 ತಿಂಗಳಲ್ಲಿ ಉದ್ಘಾಟನೆ ಮಾಡಕ್ಕೆ ನಾ ಮಾಡ್ತಾರೆ ಇನ್ನ 2 ತಿಂಗಳಿದೆ ಅಲ್ಲ ಏನ್ ಕೆಲಸ ಮಾಡ್ತಾರ 3 ವರ್ಷದಿಂದ ಮಾಡ್ತಿದ್ ಕೆಲಸ ಇದೆ 2 ತಿಂಗಳಲ್ಲಿ ಆಗುತ್ತೆ ಮಾಡಿಬಿಡ್ತಾರ ಅವರು ಎಲ್ಲಿ ಮಾಡ್ತಾರ ಇನ್ನೊಂದು 2 ವರ್ಷ ಟೈಮ್ ಕೊಡ್ತೀನಿ ನೋಡಿ ಮ್ಯಾಜಿಕ್ ಕೈನಿಂದ ಮ್ಯಾಜಿಕ್ ಮಾಡಿದ್ರೆ ತೋರಿಸಿದ್ರೆ ಆಗ್ಬಿಡ್ತದೆ ಮ್ಯಾಜಿಕ್ ಅದು ಅದು ಮ್ಯಾಜಿಕ್ ಮಾಡಿದ್ರೆ ಆಗ್ಬಿಡ್ತದೆ
ಜನಗಳಿಂದ ದುಡ್ಡು ಕಲೆಕ್ಷನ್, ಟ್ಯಾಕ್ಸ್ ಇಷ್ಟು ಕಲೆಕ್ಷನ್ ಮಾಡೋದು, ಇಂಥದೆಲ್ಲ ತಿನ್ಬಿಡೋದು ಬಿಲ್ ಮಾಡಿಸಿ. ನಾನು ಇದೊಳಗೂ ಬಂದೇ ಇಲ್ಲ, ಮೊನ್ನೆ ಯಾವಾಗ ಒಂದ್ಸರಿ ಬಂದೋದ್ನೆ ನೋಡಿ, ಎಲ್ಲ ಹಳೇದೇ ಇದು, ಎಲ್ಲ ಹಳೇದೇ. ಒಂದೊಂದು ಟೈಲ್ಸ್ ನೋಡೋದು ಗೊತ್ತಾಗ್ಬಿಡ್ತದೆ ತೆಗ್ದಿರೋದು, ಎಲ್ಲ ಹಳೇದೇ ಇದು. ಈ ತರ ಇದ್ದಿದ್ದು ಹಳೇದು, ಈ ತರ ಇದ್ದಿದ್ದು. ಇದನ್ನ ತೆಗ್ದವ್ರು ಅಷ್ಟೇ, ತೆಗ್ದ್ಬಿಟ್ಟು ಅದೇ ಮತ್ತೆ ಜೋಡಿಸ್ಕೊಂಡು ಬರ್ತಾರೆ. ಮತ್ತೆ ಜೋಡಿಸ್ತಾರ? ನೀರು ಹೋಗೋದಕ್ಕೆ ಜಾಗ ಎಲ್ಲಿ ಮಾಡಿದಾರೆ? ಇಲ್ಲೇ ಡ್ರೈನ್ ಮಾಡಿದ್ರೆ ಡ್ರೈನ್ ಮುಚ್ಚಿ ಹಾಕಿದ್ರು, ನೀರು ಹೋಗೋದಕ್ಕೆ ಜಾಗ ಸುತ್ತಿರೋದು, ಅದಕ್ಕೆ ಇನ್ನು ಇದು ಮಾಡ್ಬೇಕಲ್ಲ. ಇದು ಏನೇಳೆ ಸುತ್ತಿರೋ ಟೈಲ್ಸ್ ಏನ ಕುಂಡಿಸಿ ಇದು ಮಾಡ್ಬೇಕಲ್ಲ. ಇದು ಈ ಕಂಬಗಳು ಏನು ಇರಲಿಲ್ಲ, ಈ ಪೈಪು ಅದು ಪಿಲ್ಲರ್ಸ್ ಹಾಕಿರೋ ಅಷ್ಟೇ. ಇಲ್ಲ, ಇದೆಲ್ಲ ಕೆಲಸ ಕಂಪ್ಲೀಟ್ ಆದ್ಮೇಲೆ ಅಲ್ಲ ಅದನ್ನ ಹಾಕೋದು, ಇದೆಲ್ಲ ಕಂಪ್ಲೀಟ್ ಪೂರ್ತಿ ಇವೆಲ್ಲ ಫಿನಿಶ್ ಆದ್ಮೇಲೆ ಅದನ್ನ ಹಾಕೋದ. ಇದೆಲ್ಲ ಇನ್ನೂ ಎಷ್ಟು ಕೆಲಸ ಇದೆ ಏನು ಕೇಳ್ತಿದ್ದೆ, ಹಿಂಗೇನೆ ಹಿಂಗೆ ಬಿಟ್ಬಿಡೋದೇನೆ ಇದನ್ನ. ಇನ್ನಷ್ಟೇ ಸುಬ್ಬರು ಈಗ ಅಂದ್ರೆ ಅಷ್ಟೇ, ಇದು ಸುಬ್ಬರು ಈಗ ಅಂದ್ರೆ ಅಷ್ಟೇ. ಎಲ್ಲಾರು ಕಾಮಗಾರಿ ಮಾಡ್ತಾರೆ ಬರ್ರಿ, ಎಲ್ಲ ನೋಡ್ಕೊಂಡ್ಬರೋ ನೋಡ್ಲಿ. ಹೇಳ್ರಿ ಅವ್ರನ್ನ ಕೇಳಿದ್ರೆ ಎಷ್ಟು ದಿನ ಆಗುತ್ತಪ್ಪ ನಿಮ್ಗೆ ಕೆಲಸ ಕಂಪ್ಲೀಟ್ ಆಗುತ್ತೆ? ಎರಡು ತಿಂಗಳಲ್ಲಿ ಉದ್ಘಾಟನೆ ಅಂತ ಹೇಳಿ ಆಗ್ತದೆ. ಯಾವ ಪೇಪರ್ನಲ್ಲಿ ಕೊಟ್ಟವ್ರ? ಇದ್ರಲ್ಲಿ ಕೊಟ್ಟಾರೆ, ಕನ್ನಡ ಪ್ರಭಾನ ಯಾವುದಿಲ್ಲ, ವಿಜಿ ಕನ್ನಡದನ್ನು ಕೊಟ್ಟಿರ್ಬೇಕು. ಎಲ್ಲ ಫೋಟೋ ಗೀತ ಎಲ್ಲ ಹಾಕೋದು ನೋಡೋದು, ಅದನ್ನು ಕರ್ಕೊಂಡ್ಬಂದ್ರು ಎಲ್ಲ ತೋರಿಸೋದು. ಎಲ್ಲ ಎರಡು ತಿಂಗಳಲ್ಲಿ ಫಿನಿಶ್ ಮಾಡ್ಬಿಡ್ತಾರ ಅಂತ ಹೇಳಿರೋದು ಡಿ ಸಿ ಸಾಹೇಬ್ರ. ಅವ್ರಿಗೇನು ಗೊತ್ತಾ ಕೆಲಸ ಮುಗಿಯೋಂಥ ಕೆಲಸನ? ಮೂರು ವರ್ಷ ನಿಲ್ದಿರೋದು, ಮೂರು ವರ್ಷ ನಡೆದಿದ್ದಂತ ಕಾಮಗಾರಿ ಎರಡು ತಿಂಗಳಲ್ಲಿ ನಡೀತದೆ. ಇದಾಗ ಆಗೋಂಬ ಮಟನ್ ಆಗಲ್ಲ, ಇನ್ನ ಅಷ್ಟು ಟೈಲ್ಸ್ ಜೋಡಿಸ್ಬೇಕು. ಏನ್ ಹೇಳ್ತಾರೆ, ಹಳೆ ಟೈಲ್ಸ್ ಹಳೆ ಟೈಲ್ಸ್ ಎಷ್ಟು ಜೋಡಿಸ್ಬೇಕು? ಕೆಲಸ ನಡೆದುಕೊಂಡು ಒಂದು ವರ್ಷ, ಒಂದೂವರೆ ವರ್ಷ. ಹೊಸದ್ ಏನಾಗಿಲ್ಲ ಇದ್ರಲ್ಲಿ? ಏನು ಇಲ್ಲ, ಹೊಸದ್ ಏನು ಆಗಿಲ್ಲ, ಇದು ಹೊಸ ಪ್ರೋಗ್ರೆಸ್ ಏನು ಇಲ್ಲ ಇದ್ರಲ್ಲಿ. ಮಧ್ಯದಲ್ಲಿ ಜಲ್ದಿ ತುಂಬಿಸೋರ ಇದು, ಅರ್ಧ ಕಾಲ್ ಭಾಗ ಜಲ್ದಿ ತುಂಬಿಸೋರ ಅಷ್ಟೇ ಅಷ್ಟೇ. ಇದು ಟ್ರ್ಯಾಕಿಂಗ್ ಮೇಲೆ ಜಲ್ದಿ ತುಂಬಿಸೋರ, ಮೊದಲು ಮಣ್ಣಿದ್ದು ಟ್ರ್ಯಾಕ್ ಮೇಲೆ ಜಲ್ದಿ ತುಂಬಿಸೋರ ಅಷ್ಟೇ. ಇದು ಹಿಂಗೆ ಜಲ್ಲಿ ಇದ್ರ ಮೇಲೆ ಓಡಾಡೋದು ಹಂಗೇನ? ಇಷ್ಟೇ ಇಲ್ಲ, ಏನು ಮಾಡೋ, ಇದ್ರ ಮೇಲೆ ಓಡಾಡಿದ್ರೆ ಅಷ್ಟೇ. ಇನ್ನು ಅಷ್ಟೇ, ಇದೇನು ಕೆಲಸ ಇಲ್ಲ, ನೀನು ಹೋಗ್ಬಿಡ್ತಾವೆ ಕಲ್ಲೆಲ್ಲ. ಎಲ್ಲ ಹಳೆ ಹಳೆ ತೆಗ್ದು ಅದ್ರಲ್ಲಿ ಇದು ಹಳೆ ಮುದುಕಿ ಮುದುಕಿಗೆ ಇದು ಹೊಸ ಅಲಂಕಾರ ಅಲಂಕಾರ ಮಾಡ್ತಾರ. ಇದು ಅಲಂಕಾರದ ಕೆಲಸನೆ ನೋಡಿ, ಜಂಗಲ್ ನೋಡಿ ಎಷ್ಟು ಕ್ಲೀನ್ ಆಗಿ ಎಷ್ಟು ಬೆಳ್ಕೊಂಡಿದೆ ನೋಡಿ. ಇನ್ನು ಅದು ಕ್ಲೀನ್ ಮಾಡ, ಅದು ಕ್ಲೀನ್ ಮಾಡೋಕೆ ಒಂದು ತಿಂಗಳ ಬೇಕು, ಎಲ್ಲ ಕ್ಲೀನ್ ಆಗಿ. ಹೋಗಿ ಸರ್ಕಾರಿ ಆಗುತ್ತಾ? ಇದು ಎರಡು ತಿಂಗಳಲ್ಲಿ ಆಗೋ ಕೆಲಸ, ಒಂದು ವರ್ಷ ಟೈಮ್ ಕೊಡ್ತೀನಿ ಕೆಲಸ ಆಗೋದು. ಆಗಲ್ಲ ಆಗಲ್ಲ, ಮೊದ್ಲಂಗೆ ಮಾಡಿದ್ದೆ ಓಂಡ್ ಓವರ್ ಮಾಡಿದಾಗ ಬಿಲ್ ಮಾಡ್ಕೊಂಡು ಚಿಂದಾಕ್ಬಿಟ್ರೆ, ಅವಾಗ ಶೀಟ್ಗಳೆಲ್ಲ ಎತ್ತಾಕ್ಬಿಟ್ಟು ಮಾಡ್ಬಿಟ್ಟಿದ್ರೆ ಅಂತ ಹೇಳ್ಬಿಟ್ಟು ಅದೊಂದು ದೊಡ್ಡ ರಾಮಾಯಣಕ್ಕೆ ಹಿಡಿದು ಕೊಟ್ಟರೆ ಏನು ಮಾಡಿದ್ರು? ಏನು ಮಾಡಲ್ಲ ನೋಡಿ, ಗುಬ್ಬು ಗಿಡಗಳೆಲ್ಲ ಬೆಳ್ಕೊಂಡು ಯಾ ಏನು ಅವತಾರ ಇದನ್ನು, ಯಾರನ್ನು ಶೇಡಮ್ ಅಂತಾರೆ ಇದನ್ನ. ಟ್ರ್ಯಾಕ್ ಮೇಲೆ ಜಲ್ಲಿ ಹಾಕಿದಾರೆ, ಅದು ಎಷ್ಟು ದಪ್ಪ ಹಾಕಿದಾರೆ ಏನೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಆರು ಇಂಚ್ ಹಾಕವರ, ಯಾರು ಬಂದು ಒಳಗೆ ಟೂ ಇಂಚ್ ಹಾಕವರ, ಯಾರು ಬಂದು ನೋಡೋರು? ಯಾರು ಅಲ್ಲಿ ಯಾರು ನೋಡಿಲ್ಲ, ಅದೆಲ್ಲ ಬೇಕಾಗಿಲ್ಲ ನೋಡಕ್ಕೆ, ಅದೆಲ್ಲ ನೋಡಿದ್ರೆ ಬಿಲ್ ಸ್ಯಾಂಕ್ಷನ್ ಆಗಲ್ಲ. ಅಲ್ಲ ಅಲ್ಲ, ನೋಡಕ್ಕೆ ಯಾರು ಒಳಗೆ ಬರೋಂಗಿಲ್ಲ ಅಲ್ಲ, ಇವಾಗ ಬೋಲ್ಡ್ ಹಾಕೋರೆಲ್ಲ ದೊಡ್ಡದಾಗಲ್ಲೇ ಯಾರು ಬರೋಲ್ಲ ಬಿಡು. ಏನ್ ಮಾಡಿದ್ರೆ ಹಿಂಗ್ ಮಾಡಿದಾಗ ನೆಡ್ದೋಗ್ತದೆ ಅನ್ನೋ ಮಟ್ಟಕ್ಕೆ ಆಗಿರೋದು ಈ ಕಾಮಗಾರಿಗಳಿಗೆ. ಎಷ್ಟೋ ವರ್ಷಗಳಿಂದ ಮುಚ್ಚೋಗಿದೆ ಆ ತರ ಸ್ಟೇಡಿಯಂ, ಮತ್ತೆ ಓಪನ್ ಆಗಿರೋದ ಕಾಣಿಸ್ತಾ ಇದೆ. ಗಿಡಗಳೆಲ್ಲ ಬೆಳೆಸಿರೋದು ನೋಡಿದ್ರೆ, ಬೆಳೆದಿರೋದು ತೆಗೀರಿ ಹೇಳ್ತೀನಿ ಗಿಡಗಳೆಲ್ಲ.
ಆ ಮೆಟ್ಲಿನ ಮೇಲೆ ಕುತ್ಕೊಂಡ ಹುಡುಗರೆಲ್ಲ ಇಷ್ಟಿಷ್ಟು ದೊಡ್ಡ ಗಿಡಗಿಡಿದ್ ಬಂದ್ಬಿಟ್ಟವೆ. ಹಾ ನೋಡಿ ಏನಾದ್ರೆ ಯಾರಾದ್ರೂ ಸ್ಟೇಡಿಯಂ ಅಂತಾರ ಇದನ್ನ. ಇವಾಗ ಆ ಗಿಡಗಳು ಬೆಳೆದಿರೋದು ಈ ಚಪ್ಪಡಿ ಇವೆಲ್ಲ ಮೆಟ್ಲದು ಅದು ಕದ್ಲು ಬಿಡ್ತದ. ಕದಲ್ತೈತೆ? ಯಾಕೆ ಕದ್ಲಲ್ಲ? ಕದ್ಲು ಬಿಡ್ತಾವೆ, ಅದು ಇರಲ್ಲ. ಇದು ಗಿಡಗಳದು ಇದು ರಂಬೆಗಳು ಹೋದ್ರೆ ನೋಡಿ ಕದ ಇಲ್ಲಿ ಕದ್ಲು ಬಿಡ ನೋಡಿ ಆತರ ಆಗ್ಬಿಡ್ತದೆ. ಒಂದ್ ಸದ್ರ ಇರಲ್ಲ. ಇದ್ರ ಬೆಳೆ ಇರ್ತಾವಲ್ಲ ಗಿಡಗಳದು ಅದು ಹೋಗಿ ಅಲ್ಲಾಡಿಸ್ಬಿಡ್ತಾವೆ. ಚಪ್ಪಡಿ ಕೆಳಗಡೆ ಒಂದ್ ಮೇಲೆ ಆಗ್ಬಿಡ್ತಾವೆ, ಸದ್ರ ಇರಲ್ಲ ಕುತ್ಕೊಳ್ಳಕ್ಕೆ. ಇದು ಒಂದ್ ಮಳವರ ಅಷ್ಟೇ, ಇದು ಒಂದ್ ಮಳವರ ಅಷ್ಟೇ ಈ ಕಾಲುವೆಯನ್ನು ಮಳವರ ಮಿಕ್ಕಿದೇನಿಲ್ಲ. ಇದು ಇದ್ದಿದ್ದೆ ಇದು ಮಧ್ಯದು, ಇದು ಮಧ್ಯದ ಇದ್ದಿದ್ದೆ ಇದು, ಇದು ಮಧ್ಯದ ಇದ್ದಿದ್ದೆ ಇದು, ಇದು ಮಳವರ ಅಷ್ಟೇ ರೈಟ್ ರೌಂಡ್ ಈ ರೈಟ್ ರೌಂಡ್ ಕಾಲುವೆ ಮಳವರ. ಇದು ಇದು ಇದ್ದಿದ್ದೆ ಇದು, ಇದು ಹಳೇದು ಇದ್ದಿದ್ದೆ ಮತ್ತೆ ಇದನ್ನು ಇದ್ದಿದ್ದೆ ಈ ಕಾಲುವೆನು ಇದ್ದಿದ್ದು. ಈ ಕಾಲುವೆ ರೈಟ್ ರೌಂಡ್ ಹೊಸಾದ್ ಮಾಡವ್ರ. ಇದಾಗ 9 ಕೋಟಿ ಎಲ್ಲ ಹಳೇದೆ. ಯಾರ ನೋಡಿದ್ರ ಅವ್ರಿಗೆ ಹೊಸದ್ ಕಾಣಿಸ್ತವೆ. ನಾವೆಲ್ಲ ದಿನ ನೋಡೋರು, ನಾವು ದಿನ ನೋಡಿರೋದಲ್ಲ. ಪಾಪ ಅವ್ರಿಗೂ ದುಡ್ಡು ಇರ್ ತಿನ್ಬೇಕು ಜಾಗ ಕಾಣ ಇರ್ಬೇಕಲ್ಲ. ಯಾವ್ದು ಇರಲ್ಲ, ಯಾವುದು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಆ ಸಬ್ಜೆಕ್ಟ್ ಮೇಲೆ ಕೆಲಸ ಮಾಡಿ ದುಡ್ಡು ತಿನ್ಬಿಡ್ತಾರೆ ಅಷ್ಟೇ. ಅದೇ ಯಾರನ್ನ ಒಬ್ರು ಒಂದು 10-20 ರೂಪಾಯಿ 100 ರೂಪಾಯಿ ತಿನ್ಬಿಟ್ರೆ ಅದಕ್ಕೆ ದೊಡ್ಡ ಇಶ್ಯೂ ಮಾಡ್ತಾರೆ. ಇದು ಕೋಟ್ಯಾಂತರ ರೂಪಾಯಿ ದಬಾಯಿಸ್ಬಿಡ್ತಾರಲ್ಲ, ಇದಕ್ಕೇನು ಇದಿಲ್ಲ. ಇದು ಆಹಾರ ಇಲ್ಲ ಇದಕ್ಕೆ. ಹಾಂ ಇಲ್ಲ, ಇದರಲ್ಲೇನೋ ದೊಡ್ಡ ದೊಡ್ಡ ಕೈವಾಳ ಇರ್ತದೆ. ಆಗ್ಲಿ ನೋಡ್ಲಿ, ಅವ್ರಿಗೂ ಈಚೆಗೆ ಬರಲಿ, ಅವ್ರಿಗೂ ಗೊತ್ತಾಗ್ಲಿ. ಇವಾಗ ಗೊತ್ತಾಗ್ಬೇಕು ಇದು ವಾಸ್ತುವಂಶ ಬಂದು ನೋಡ್ಲಿಕ್ಕೆ ಗೊತ್ತಾಗ್ಲಿ. ಈ ಕಾಲುವೆ ಸಚಿವರು ಅದು ಸಂಬಂಧಪಟ್ಟ ಮೇಲಿನ ಇವರು ಅಧಿಕಾರಿಗಳು ಹೆಡ್ ಆಫೀಸಿಂದ ಬಂದು ಇಲ್ಲಿ ನೋಡಲಿ ಕಾಮಗಾರಿಗಳನ್ನ ಅಂತ ಎಲ್ಲ ಸ್ವಲ್ಪ ಮಾಡ್ರೆ ಹೇಳ್ತೀನಿ. ಈ ಕಾಲುವೆ ಒಂದೇ. ಆ ಕಾಲುವೆ ನೋಡಿ ಸುತ್ತರದ ಮಣ್ಣಾಕಿ ಅದನ್ನೇನಾದ್ರೇನು ಟೈಲ್ಸ್ ಏನು ಹಾಕಿದಾರೆ ನೋಡೋದು ಹೆಂಗಿದೆ ನೋಡಲಿ. ಆ ನೀರು ಎಲ್ಲಿ ಬರೋಕ್ಕಾಗುತ್ತೆ? ಇದ್ರ ಮ್ಯಾಗ ನೀರು ಇಲ್ಲಿ ಬಂದು ಇಲ್ಲಿ ಕೆಳಗೋಗುತ್ತೆ. ಒಳಗೆ ಎಲ್ಲಿ ಹೋಗುತ್ತೆ ನೀರು? ಹೋಗಲ್ಲ. ಅವ್ ಎಲ್ಲಿ ಹೋಗುತ್ತೆ? ಹೋಗುತ್ತಾ ಇದು ನೀರು ಹೋಗಲ್ಲ, ಇದು ಸಾಧ್ಯನೇ ಇಲ್ಲ ಹೋಗೋದಕ್ಕೆ. ಇದು ತುಂಬಬೇಕು. ಹೌದು, ಫುಲ್ ಫುಲ್ ಫಿಲ್ ಅಪ್ ಮಾಡಿ ತುಂಬಿದ್ರೆ ಅದೇ ಬಂದು ಇದ್ರ ಮೇಲೆ ಈ ಸೈಟ್ಗೆ ಇದು ಮಾಡಿ ನೀವೆಲ್ಲ ಹೋಲ್ಸೆಲ್ ಓಪನ್ ಮಾಡಿ ಅದರಲ್ಲಿ ಎಳಿಯತ್ತೆ ನೀರು. ಎಳಿಬೇಕು. ಎಲ್ಲಿ ಹೋಲ್ಸೆಲ್ ಮುಚ್ಚೋಗಿದೆ ಅಲ್ಲ? ಇಲ್ಲ, ಹೋಲ್ಗಳು ಮುಚ್ಚೋಗಿದಾವ, ತೆಗಿರಿ ಅದನ್ನು ತೆಗಿರಿ. ಹೋಲ್ಸೆಲ್ ಅಲ್ಲ, ಹೋಲ್ಗಳು ಮುಚ್ಚೋಗಿದಾವ, ಎಲ್ಲಿ ಹೋಗ್ತಾವ ನೀರು ಅಂತ. ಎಲ್ಲಿ ಹೋಗ್ತದ ನೀರು ನೋಡಿ, ಎಲ್ಲ ಮುಚ್ಚೋಗಿದೆ ಹೋಲ್ಸ್ ಇಲ್ಲಿ ನೋಡಿ. ಏನು ಅವರು ಮಾಡಿದ್ರು ನೋಡಿ ಬಿಟ್ರು. ಏನು ಒಳಗೆ ಬಂದು ಯಾರು ನೋಡಲ್ಲ ಅಂತ ಹೇಳ್ಬಿಟ್ಟು ಇವ್ರು ಆಡಿದ್ದೆ ಆಟನ ಇದು. ಇಂದ ಎಷ್ಟು ಕೆಲಸ ಇದೆ, ನಾನೇನು ಕಂಪ್ಲೀಟ್ ಆಗ್ಬಿಟ್ಟಿದೆ ನಾನು ನೋಡ್ತೀನಿ ಇವತ್ತು ಪೇಪರಲ್ಲಿ. ನಾನು ಗಾಬರಿ ಆಗೋದ್ನೆ, ಏಯ್ ಎಲ್ಲ ಮಾಡಕವ್ರೆ. ನಾನು ಪೇಪರ್ ನೋಡೇ ಅಲ್ಲ, ನಾವು ಬಂದಿದ್ದು ಒಳಗಡೆ ಆಗಿರ್ತದೆ. ನಾನು 10% ಕೆಲಸ ಇರ್ತದೆ ಅಂದರೆ ಇಲ್ಲಿ ಬಂದರೆ 15-20% ಕೆಲಸ ಇರಲಿ. ಇಲ್ಲ ಆಗಲ್ಲ. ಇಬ್ಬರೇ ಎಷ್ಟು ಕೆಲಸ ಇದೆ, ಏನು ಕಥೆ ನೀನು ನೋಡೆ ನೋಡಿ. ದಿಂಬಾಗ್ಲಿ ಎಲ್ಲ ಎತ್ತಿ ಅದನ್ನು ಕ್ಲೀನ್ ಮಾಡೋಷ್ಟು ಇದಿಲ್ಲ ಅಂದರೆ ಏನಿದು ಕೆಲಸ ಮುಗಿಯೋಟ್ಟೆ ಅಂದರೆ ಎದ್ದು ಬಿಡ್ತಾರೆ ಅದು. ಅಲ್ಲ ಆಗಲಿ, ಇವಾಗ ಎತ್ತಲ್ಲ, ಮುಗಿಯೋದವ ಅಪ್ಪ. ಇವರು ಕೆಲಸ ಮಾಡಬೇಕಲ್ಲ, ಇಲ್ಲಿ ಒಬ್ಬನ ಕೆಲಸ ಮಾಡ್ತಾನೋ ಅಲ್ಲಿ ಒಂದು 4 ಜನ ಕೆಲಸ ಮಾಡ್ತಾವ್ರೆ. ಇಷ್ಟು ಕೋಟಿ ಕೆಲಸಕ್ಕೆ 4 ಜನ ಇಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಈ 4 ಜನ ಎಷ್ಟು ವರ್ಷ ಮಾಡ್ಬೇಕು ಈಗ? ಈ 4 ಜನ ಇದಾರಲ್ಲ, ಈ 4 ಜನ ಎಷ್ಟು ವರ್ಷ ಕೆಲಸ ಮಾಡ್ಬೇಕು? ಪಾಪ ಇವ್ರು ಕಾಂಟ್ರಾಕ್ಟ್ ತಗೊಂಡಿದ್ರಲ್ಲ ಅವ್ರ ಮೇಲೆ ನೀನು ಹೇಳಕ್ ಆಗಲ್ಲ, ನಾವು ಅಧಿಕಾರಿಗಳ ಮೇಲೆ ನೀನು ಹೇಳಕ್ ಆಗಲ್ಲ. ಪಾಪ ದುಡ್ಡು ತಿನ್ಬೇಕಲ್ಲ, ಅದ್ ಹೇಳ್ತಾರದು. ಇಲ್ಲಿ ನೋಡ ಇವ್ರು ಕೆಲಸ ಮಾಡೋರು ಪಾಪ ತಿನ್ಕೊಂಡಿರೋದು ಊಟ ಗಿಟ ಏನ್ ಬೇಡ ಅವ್ರಿಗೆ. ಇರ್ಲಿ, ಅದೆಲ್ಲ ಇರ್ಲಿ, ಏನು ಊಟ ಏನು ಸಾಯ್ಬೇಕಾ? ಯಾರು ತಂದು ಕೊಡ್ತಾರ ಅವ್ರಿಗೆ ಊಟ? ಇನ್ನು ಹೋಟ್ಲ್ ಹೋದ್ರೆ ಅಲ್ಲಿ ಒಬ್ಬನ್ ತಿನ್ನೋದು ಇಲ್ಲಿ ಒಂದು 4 ಜನ ತಿನ್ಬೋದು ಸ್ವಂತ. ಅದು ಅದರಲ್ಲಿ ಇರಲಿ, ಕೆಲಸ ಮಾಡೋರು ಪಾಪ. ಇನ್ನು ಒಂದು ಜನವರಿ ಫೆಬ್ರವರಿ ಆಗೋದು ಕೆಲಸ ಅಲ್ಲ ಇದು. ಫೆಬ್ರವರಿ ಅಲ್ಲ, ಇನ್ನೊಂದು 2 ವರ್ಷಕ್ಕೆ ಆಗೋ ಕೆಲಸ ಅಲ್ಲ ಇದು. ನಾನು ಅದೇ ಹೇಳ್ತೀನಿ, ಬೇಕಾಗಿದ್ರೆ ಫುಲ್ಲು ಫಾಸ್ಟಾಗಿ ಮಾಡಿದ್ರೆ 1 ವರ್ಷ 1.5 ವರ್ಷ ಬೇಕು ಫುಲ್ ಫಾಸ್ಟಾಗಿ ಕೆಲಸ ಮಾಡಿದರೆ.
ಫೆಬ್ರವರಿ ಉದ್ಘಾಟನೆ, ಫೆಬ್ರವರಿ ಉದ್ಘಾಟನೆ ಮಾಡಿದ್ರೆ ಏನ್ ಪ್ರಯೋಜನ? ಜನವರಿನಲ್ಲಿ ಪ್ರೋಗ್ರಾಮ್ ಇದೆ, ಫೆಬ್ರವರಿ ಯಾವ್ದು ಇಲ್ಲ ಅಲ್ಲ. ಪೇಪರ್ ಅಲ್ಲಿ ಹಾಕರ ತೋರಿಸಿ, ವಾಟ್ಸಪ್ ಕಳಿಸಿ, ವಾಟ್ಸಪ್ ಕಳಿಸಿ, ಕಳಿಸಿ ಪೇಪರ್ ನೋಡಿ. ಇದು ಕಾಲು ಎದ್ದಿದ್ದು ಅಲ್ಲ ಇದು ನೋಡಿ, ಇಲ್ಲಿ ಚೇಂಬರ್ ಇಲ್ಲಿ ನಂಗೆ ಬಿಟ್ಟಿದಾರ. ಏನಿದೆ, ಹೆಂಗ್ ನೀರು, ಏನ್ರ ನೀರು ಹೋಗ್ತದ? ಇದು ಮುಚ್ಚಬೇಕಿದೆ, ಮುಚ್ಚಿದಾರ, ಮುಚ್ಚಿದಾರ, ಮುಚ್ಚಿದ್ರೆ ಹಂಗೆ ಬಿಟ್ಟಿದಾರ ನೋಡಿದ್ರೆ. ಅದಕ್ಕೆಲ್ಲ ರೆಡಿ ಮಾಡಬೇಕಲ್ಲ. ಇದ್ದಿದ್ದೆ ಕಾಲುವೆ ಅಲ್ಲಿಂದ ಮೊದಲು ಇದ್ದಿದ್ದು. ನೋಡಿ ಗೇಟ್ ಕಿತ್ತ ಮುಡಿಗಿರೋದು ನೋಡ ಹಂಗೆ. ಅಯ್ಯೋ, ಗಾಡಿಗಳಿಗೆಲ್ಲ ಬರಕ್ಕೆ ಹೋಗಕ್ಕೆ ಬೇಡವದೇ. ಟಾಯ್ಲೆಟ್ ನೋಡಿ ಯಾವ ಯಾವ ತರಕ್ಕೆ ಏನ್ ಮಾಡ್ಬಿಟ್ಟಿರ್ತಾರೆ. ಟಾಯ್ಲೆಟ್ ಮೊದ್ಲೇ ಇರಲಿಲ್ಲ ಬಿಡ್ರಿ ಇಲ್ಲಿ. ಎಲ್ಲ ಮಾಡಿದ್ರು, ಅದನ್ನ ಹೊಸ ಟಾಯ್ಲೆಟ್ಗಳು ಮಾಡಿದ್ರು. ಹೊಸ ಟಾಯ್ಲೆಟ್ ಅವರು ಒಳಗಡೆ ಅಧಿಕಾರಿಗಳು ಬರೋವರೆಗೆ ಮಾತ್ರ ಸಾಮಾನ್ಯ ಜನರಿಗೆ ಯಾವ್ದು ಕ್ಲೀನ್ ಆಗಿರಲಿಲ್ಲ. ನೋಡಿ ನೋಡಿ, ತೆಗ್ದು ಹಾಕ್ಬಿಡ್ರಿ ಹೇಳ್ತೀನಿ ಅದನ್ನ. ಟಾಯ್ಲೆಟ್ ತೆಗಿರೋದು, ಇದನ್ನು ತೆಗಿರಿ ಹೇಳ್ತೀನಿ. ಅದೇ ಹಾಕೋದು ಮತ್ತೆ ಅದರ ಮೇಲೆ. ಇದನ್ನೇ ಹಾಕ್ತಾರೆ ನೋಡೋಣ. ಅದಕ್ಕೆ ಸೈಡ್ ಆಗಿ ಮಡಗಿರೋದು, ಇಲ್ಲಾಂದ್ರೆ ಎತ್ತಿ ಕಳಿಸ್ಬಿಡ್ತಾ ಇದೆ.